ಕೋವಿಡ್ ವ್ಯಾಕ್ಸಿನ್ ಪಡೆದವರ ದೇಹದಲ್ಲಿ ವಿದ್ಯುತ್ ಉತ್ಪತ್ತಿ ಆಗ್ತಾ ಇದೆ. ಎಸ್, ಇದು ಆಶ್ಚರ್ಯ ಅನಿಸಿದ್ರೂ ಸತ್ಯ. ಇಂತಹ ವಿಚಿತ್ರ ಘಟನೆಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಸಾಕ್ಷಿಯಾಗಿದೆ. ಕೋವಿಶೀಲ್ಡ್ ಪಡೆದ ಅಣ್ಣ ತಂಗಿಯ ದೇಹದಲ್ಲಿ ಕರೆಂಟ್ ಉತ್ಪತ್ತಿ ಆಗ್ತಾ ಇದೆಯಂತೆ. ಅರೆ, ಇದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆ ಕುರಿತ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ವ್ಯಾಕ್ಸಿನ್ ಪಡೆದವರ ದೇಹದಲ್ಲಿ ಕರೆಂಟ್ ಉತ್ಪತ್ತಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ವಿಚಿತ್ರ ಘಟನೆ. ಲಸಿಕಾ ಕೇಂದ್ರಕ್ಕೆ ತೆರಳಿದ್ದ ಹುಬ್ಬಳ್ಳಿಯ ಬಸವೇಶ್ವರ ನಗರದ ಸುಮಂತ ಕುಲಕರ್ಣಿ, ಎಫ್ಎಸ್ ದೀಕ್ಷಾ ಎಂಬುವರು ಕೋವಿಶೀಲ್ಡ್ ಲಸಿಕೆ ಪಡೆದು ಮನೆಗೆ ವಾಪಸ್ಸಾಗಿದ್ದಾರೆ. ಈ ವೇಳೆ ಲಸಿಕೆ ಚುಚ್ಚಿದ ಜಾಗದಲ್ಲಿ ಲೈಟ್ ಹತ್ತುತ್ತಿದೆ ಅಂತ ಸ್ಥಳೀಯರು ತಮಾಷೆ ಮಾಡಿದ್ದಾರೆ. ಅಲ್ಲದೆ ವಾಟ್ಸಪ್ನಲ್ಲೂ ಇಂಥದ್ದೇ ಮೆಸೇಜ್ ಬಂದಿದ್ದರಿಂದ ಸೀರಿಯಸ್ ಆಗಿ ತೆಗೆದುಕೊಂಡ ಇವರಿಬ್ಬರು ಚುಚ್ಚುಮದ್ದು ಚುಚ್ಚಿದ ತೋಳಿನ ಭಾಗಕ್ಕೆ 9 ವ್ಯಾಟ್ಸ್ ಎಲ್ಇಡಿ ಬಲ್ಬ್ ಇಟ್ಟಿದ್ದಾರೆ. ಆಗ ಬಲ್ಬ್ ಬೆಳಗಿದೆ. ವ್ಯಾಕ್ಸಿನ್ ಸಂಬಂಧ ಬಂದು ನೀರು ಕುಡ್ಕೊಂತ ಮಾತಾಡ್ಕೋತ ಕೂತಾಗ ಅವ್ರ ಯಾವ್ದೋ ವಾಟ್ಸ್ಆಪ್ ನ್ಯೂಸ್ ದಾಗ ಹೇಳಿದ್ರು ಹಿಂಗ್ ವ್ಯಾಕ್ಸಿನ್ ಹಾಕ್ ಸಂಬಂಧ ಅವ್ರಿಗೆ ಹಿಂಗ ಬಲ್ಬ್ ಹಿಡಿದ್ ಹತ್ಲಿ ಹೋತ ಅಂದ್ರೆ ನಾವ್ ಹಂಗ ಜಸ್ಟ್ ಅಲ್ಲೇ ಮೇಲೆ ಹೊಡ್ರದಾಗಿತ್ತ ತಗದ ಟ್ರೈ ಮಾಡಿದ್ವಿ, ಹಚ್ಚಿ ಬಿಡ್ತಾರ. ನಾವು ಶಾಕ್ ಆದ್ರೆ ಈಗ ಕಾಮಿಡಿ ಒಳಗ ಎಲ್ಲಾರ್ಗು ಎದ್ದು ಬಿಡ್ತಾರ. ಇಂಥ ವಿಚಿತ್ರ ಘಟನೆ ನೋಡಿದ ಸ್ಥಳೀಯರು ಸುದ್ದಿ ಮುಟ್ಟಿಸಿದ್ದೇ ತಡ ತಂಡೋಪತಂಡವಾಗಿ ಬಂದ ಜನ ಈ ಅಚ್ಚರಿ ಕಂಡು ಚರ್ಚಿಸೋಕೆ ಆರಂಭಿಸಿದ್ದಾರೆ. ನೋಡೋಕೆ ಬಂದವರ ಮುಂದೆ ಸುಮಂತ ಮತ್ತು ದೀಕ್ಷಾ ಬಲ್ಬ್ ಬೆಳಗುತ್ತಿರುವುದನ್ನು ತೋರಿಸಿದ್ದಾರೆ. ಇನ್ನು ಈ ವಿಚಿತ್ರ ಘಟನೆಯಿಂದ ಸುಮಂತನ ಕುಟುಂಬದವರಿಗೆ ಆಶ್ಚರ್ಯದ ಜತೆ ಆತಂಕ ಎದುರಾಗಿದೆ. ಕೋವಿಶೀಲ್ಡ್ ಇಂಜೆಕ್ಷನ್ ತೆಗೆದುಕೊಂಡು ಬಂದ ನಂತರ ಈ ರೀತಿ ಲೈಟ್ ಆಗ್ತಾ ಇರುವಂತ ಕೇಸ್ ಅನ್ನ ಕೇಳಿದ್ ನಾನು ಮೊದಲನೇ ಬಾರಿ. ಇದನ್ನ ಪರೀಕ್ಷಿಸಲಿ ಅಂತ ನಾನು ಇಲ್ಲಿ ಬಸವೇಶ್ವರ ನಗರ ಇವ್ರ ಮನೆಗೆ ಬಂದೆ. ನೋಡಿದಾಗ ತಕ್ಷಣ ಇದು ಆಶ್ಚರ್ಯಕರ ಅನಿಸ್ತು. ಈಗ ಏನಂತ ಹೇಳಕ್ ಗೊತ್ತಾಗ್ತಾ ಇಲ್ಲ. ಇನ್ನು ಈ ಅಚ್ಚರಿ ಮಧ್ಯೆ ತಮ್ಮ ದೇಹದಿಂದ ವಿದ್ಯುತ್ ಉತ್ಪಾದನೆ ಆಗುತ್ತಾ? ಇದು ವೈಜ್ಞಾನಿಕವಾಗಿ ಸಾಧ್ಯವಾ ಅಥವಾ ರೀಚಾರ್ಜಬಲ್ ಬಲ್ಬ್ ಇಲ್ಲವೇ ಇಂಟೆಲಿಜೆಂಟ್ ಫಿಂಗರ್ ಸ್ವಿಚ್ ನಿಂದ ಹೀಗಾಗಿರಬಹುದಾ ಅನ್ನೋ ಪ್ರಶ್ನೆ ಕಾಡೋಕೆ ಆರಂಭಿಸಿದೆ. ಹರ್ಷ ಕುಲಕರ್ಣಿ, ದಿಗ್ವಿಜಯ ನ್ಯೂಸ್, ಹುಬ್ಬಳ್ಳಿ.